ಇಲ್ಲಿ ತನಕ ಧೂಳು ಹಿಡಿದು ಕೂತಿದ್ದ ಮಣ್ಣಿನ ಕಥೆಗಳೀಗ ಹೊರತಾಗಿತ್ತಾ ಇದ್ದಾರೆ. ಒಂದೊಂದಾಗಿ ಕಾಂತರಾಗಲಿ ಕಾಟರಾಗಲಿ ಸಿಕ್ಕಂಥ ಸಕ್ಸಸ್ಸು ನಮ್ಮ ಮಣ್ಣಿನ ಕಥೆಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ. ಸೊ ಈಗ ನೋಡಿದ್ರೆ ಚೋಮನ ದುಡಿ ಒಂದು ಇದೇಳಿದ್ರೆ ಶಿವರಾಮ ಕಾರಂತರ ಒಂದು ಕಾದಂಬರಿ ಆ ಥರದ್ದೊಂದು ಬ್ಯಾಕ್ಡ್ರಾಪ್ ಇಟ್ಕೊಂಡು ಕಥೆಗಳು ಸಾಕಷ್ಟು ಹುಡುಕೋ ಬರ್ತದೆ. ಇಂಥದ್ದೊಂದು ಮಣ್ಣಿನ ಕಥೆ ನಮ್ಮಲ್ಲಿ ತರಬೇಕು ಅನ್ನೋದು ದೃಢ ನಿರ್ಧಾರ ಮಾಡೋದಿಲ್ಲ, ಸಿನಿಮಾವಾಗಿ ಕನ್ವರ್ಟ್ ಮಾಡೋದು ಅದು ದೊಡ್ಡ ಜವಾಬ್ದಾರಿ. ಸೊ ಅದನ್ನು ಹೇಗೆ ತಲೆಯಲ್ಲಿ ಹಾಕ್ಕೊಂಡ್ರೆ ಚೋಮನ ದುಡಿ ಅನ್ನೋ ಕ್ಯಾರೆಕ್ಟರ್ನ ನಾವು ಇಟ್ಕೋಬೇಕು ಅಂತ ಅಲ್ಲ. ಅದು ಇವಾಗ ಹಿಂದಿಯವರು ಲಗಾನ್ ಅಂತ ಮಾಡಿದಾಗ ನೆಲದ ಕತೆ ಆಗುತ್ತೆ, ಈ ಕಡೆ ಎಲ್ಲೋ ಮರಾಠಿಯವರು ಸಾಹಿರಾತ್ ಅಂತ ಮಾಡ್ತಾರೆ, ಅದು ಅವ್ರ ನೆಲ. ನಾವು ಕಾಂತಾರ ಕಾಟೇರ KGF ಥರದ್ದು ನಮ್ಮ ನೆಲದ ಸಿನಿಮಾಗಳನ್ನ ಪೈಪೋಟಿಗೆ ಇಡಬೇಕು. ಸೊ ಅದು ನಮ್ಮ ಕನ್ನಡಿಗರ ಅಸ್ತಿತ್ವ ಆಗುತ್ತೆ. ಸೊ ಅದನ್ನು ಜನ ಯಾವ ರೀತಿ ರಿಸೀವ್ ಮಾಡ್ತಾರೆ, ಸೊ ಅದು ನೆಲದ ಕಥೆಗಳಿಗೆ ಅಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಮತ್ತು ನಮ್ಮದು ಅನ್ನೋದು ಬರುತ್ತೆ. ಸೊ ಅದು ಅದ್ರದ್ದೊಂದು ಹಿಡಿತ ಜಡೇಶ್ ಅವ್ರಿಗೆ ಚೆನ್ನಾಗಿದೆ. ಮತ್ತು ಅದು ಸುಮ್ಮನೆ ಕಿವಿಲಿ ಕೇಳ್ಬಿಟ್ಟು ಮಾಡೋದಲ್ಲ, ಅದನ್ನು ಪೇಪರ್ಗೆ ತರಬೇಕಾಗುತ್ತೆ, ಅವರು ಆ ಊರುಗಳಿಗೆ ಭೇಟಿ ಕೊಡಬೇಕಾಗುತ್ತೆ, ಆ ನೆಲದ ಜನಗಳನ್ನ ಭೇಟಿಯಾಗಿ ಮಾತಾಡಿಸ್ಬೇಕಾಗುತ್ತೆ. ಸೊ ಅಷ್ಟೊಂದು ರಿಸರ್ಚ್ ಅಂತೂ ಮಾಡ್ತಾರೆ. ಸೊ ಇದಕ್ಕೆ ದುನಿಯಾ ವಿಜಯ್ ಅವರು ಈ ಕತೆ ಕೇಳಿದ ತಕ್ಷಣ ತನ್ನ ಮಗಳನ್ನ ಆ ಪಾತ್ರಕ್ಕೆ ಕೊಡೋದಿದೆಯಲ್ಲ ಅದು ದೊಡ್ಡದು, ಮತ್ತು ಅಷ್ಟು ಚೆನ್ನಾಗಿ ಇದೆ ಆ ಪಾತ್ರ, ತುಂಬ ಘನವಾಗಿರೋದು. ಮತ್ತು ಬರೀ ದುನಿಯಾ ವಿಜಯ್ ಅವ್ರ ಪಾತ್ರ ಅವ್ರ ಮಗಳ ಪಾತ್ರ ಅಲ್ಲದೆ ಬರೋ ಪ್ರತಿಯೊಂದು ಪಾತ್ರನೂ ಇದರಲ್ಲಿ ಪ್ರಾಮುಖ್ಯತೆ ಇದೆ. ಸೊ ಕತೆಗೆ ಪೂರಕವಾಗಿ ಈ ಸಿನಿಮಾದಲ್ಲಿ ದುನಿಯಾ ವಿಜಯ್ ಅವರ ಪಾತ್ರ ಹೇಗಿರುತ್ತೆ, ಹೇಗೆ ಕಾಡುತ್ತೆ, ಯಾಕಂದರೆ ಅಲ್ಲಿ ಕೆಳಗಡೆ ಟ್ಯಾಗ್ಲೈನ್ ಇದೆ, ಇದು ಆಳಿದವರ ಕತೆ ಅಲ್ಲ ಅಳಿದು ಉಳಿದವರ ಕತೆ ಅಂತ ಅಂದ್ಬಿಟ್ಟು. ಸೊ ಅಷ್ಟೊಂದು ವೈಬ್ರೆಂಟ್ ಆಗಿರುತ್ತೆ ಅಂತ. ಹಾಂ ಹೌದು, ಅಫ್ಕೋರ್ಸ್. ಅಂದರೆ ನಾ ಕ್ಯಾರೆಕ್ಟರ್ ತುಂಬ ಫೈರಲ್ಲಿರುತ್ತೆ, ಅದು ಹೋದಾಗ ಆಳಿದವ್ರ ವಿರುದ್ಧ ಹತ್ರದ ಹೋದಾಗ ಏನೇನು ಆಗುತ್ತೆ, ಕೊನೆಗೆ ಏನು ಅಂತಂದರೆ ಪರ್ಟಿಕ್ಯುಲರ್ಲಿ ಈ ಕ್ಯಾರೆಕ್ಟ್ರಲ್ಲಿ ಈ ಥರದ್ದು ಅಂದರೆ ಅವ್ರು ರೆಪ್ರೆಸೆಂಟ್ ಮಾಡ್ತಾ ಇರ್ತಾರದ ಅಷ್ಟೇ. ಆ ಥರದ ಪಾತ್ರಗಳು ಎಷ್ಟೋ ನಮ್ಮ ಹಳ್ಳಿಗಳಲ್ಲಿ ಇರ್ತವೆ, ನಮ್ಮ ಬದುಕಲ್ಲಿ ಅವುಗಳನ್ನು ನೋಡಿರ್ತೀವಿ. ಸೊ ಅವರು ಹೇಗೆ ಅವ್ರ ವಿರುದ್ಧ ಅಳಿದು ಉಳಿದ್ರು ಅನ್ನೋದು ತುಂಬ ಒಂದು ಸ್ಟ್ರೈಟಲ್ಲಿ ಸಿಗುವಂಥದ್ದು ವಿಚಾರ ಅಲ್ಲ, ತುಂಬ ಬೇರೆ ಬೇರೆ ಪ್ರಯತ್ನಗಳನ್ನ ಮಾಡ್ತೀನಿ. ಸೊ ನಿಮಗೆ ನಾನು ಚುಮನ ದುಡಿ ಅಂತ ಅಂದಾಗ ನಿಮಗೆ ಅರ್ಥ ಆಗಿರುತ್ತೆ ಎಷ್ಟೋ ವಿಷಯಗಳು, ಅದು ಕಾರಂತ ಸರ್ ಅದರಲ್ಲಿ ಬರೆದಿರೋದು ವಿಚಾರಗಳು. ನಾವು ಅದು ಓದ್ದಾಗ ನಾನೇ ಯಾಕೆ ಇಷ್ಟೊಂದು ವಿಚಾರ ಇಟ್ಕೊಂಡು ಮಾಡಬಾರ್ದು ಅಂತ ಅನ್ನಿಸ್ತು. ಸೊ ಅಷ್ಟೊಂದು ಬಂದಿದ್ದಾವೆ ರೈಟಿಂಗಲ್ಲಿ ಕೂಡಿದೆ ಅಂತ ಅನ್ಕೋತೀನಿ, ನೋಡ್ಬೇಕು ಜನಗಳು ಅದು ಹೇಗೆ ಇದು ಮಾಡ್ತಾರೆ ಅಂತ. ಕತೆ ವಿಚಾರ ಅಂತ ಬರೋದಾದರೆ ಈ ಥರದ್ದೊಂದು ಸ್ಟೋರಿ ಇದೆಯಲ್ಲ ತಗೊಂಡು ಮಾಡೋದಂತ, ಈಗ ತೇರಿಗೆ ಅಲ್ಲಿ ಬೆಂಕಿ ಹಚ್ಚಿರೋದು ಸಾಕಷ್ಟು ರಿಯಲಿಸ್ಟಿಕ್ ಸ್ಟೋರಿಗಳು ಆಗಿದೆ. ಯಾರೋ ಒಂದು ಕೆಳವರ್ಗದ ಒಂದು ಇದನ್ನು ತೇರಿನ ಹೋಗ್ಬಿಟ್ಟು ಬೆಂಕಿ ಹಾಕಿ ಸುಟ್ಟದಾಗಲಿ, ಆ ಥರದ ಸಾಕಷ್ಟು ವಿಚಾರಗಳಿದೆ. ಇನ್ನು ಕಾಟೇರದಲ್ಲೂ ಕೂಡ ಉಳುವನೆ ಭೂಮಿ ಒಡೆಯ ಮತ್ತು ಜಾತಿ ಸಂಕುಲೆ ಬಗ್ಗೆ ಒಂದು ಮಾತಾಡಿದ್ರೆ ಅದು ಕೂಡ ಇಲ್ಲೂ ಕಂಟಿನ್ಯೂ ಆಗುತ್ತಾ ಅಂತ. ಅಲ್ಲ, ಕಾಟೇರದ ವಿಚಾರಗಳೇ ಬೇರೆ, ಇದ್ರದ್ದು ವಿಚಾರಗಳೇ ಬೇರೆ. ಅಂದರೆ ಇದಾವೆ ಅಂದರೆ ಅಲ್ಲಿ ನಡೆದ ಘಟನೆಗಳು ಮತ್ತು ಅಲ್ಲಿ ಹೀರೋ ಕ್ಯಾರೆಕ್ಟರ್ ರಿಯಾಕ್ಟ್ ಮಾಡೋ ರೀತಿ ಬೇರೆ, ಇಲ್ಲಿ ನಡೆದ ಘಟನೆಗಳು ಇಲ್ಲಿ ಕ್ಯಾರೆಕ್ಟರ್ ರಿಯಾಕ್ಟ್ ಮಾಡೋದು ಬೇರೆ. ಬಟ್ ಎಲ್ಲ ಎರಡೂ ವಾಸ್ತವವಾಗಿ ಇದ್ದಾವೆ, ಎಲ್ಲವೂ ನಾವು ನೋಡಿದ್ದು ನಾವು ಕಂಡಿದ್ದೆ ಇರುತ್ತೆ ಅಷ್ಟೇ. ಈ ಕಾಂಬಿನೇಷನ್ ಸರ್, ಸಾರಥಿ ಮೇಕರ್ಸು, ಕಾಟೇರ ರೈಟರ್ಸು, ಸಲಗ ಆ್ಯಕ್ಟರ್. ಅದೇ ನಾನು ಅದು ಆಗಲೇ ಹೇಳ್ತಾ ಇದ್ದೆ, ತಂದೆ ಮಗಳ ಕತೆ, ಅದಕ್ಕೆ ತಂದೆ ಮಗ ಪ್ರೊಡ್ಯೂಸರ್ಸ್ ಆಗಿ ಬರ್ತಾಯಿದ್ದಾರೆ. ಸೊ ಬಾಂಧವ್ಯಗಳು ಮತ್ತು ಬದುಕು ಇವು ಎಲ್ಲರ ಮಿಶ್ರಿತಾನೇ ಈ ಕತೆ. ಸೊ ಇದು ಸಿಂಗಲ್ ಯಾರ್ದು ಅಲ್ಲ, ಇಲ್ಲ ಈ ಕತೆ ಒಂದು ಸಮುದಾಯನ ಪ್ರತಿನಿಧಿಸುತ್ತೆ, ಇಲ್ಲ ಒಂದು ಜಾತಿಯನ್ನು ಪ್ರತಿನಿಧಿಸುತ್ತೆ. ಆ ಥರ ಎಲ್ಲ ವಿಚಾರಗಳಲ್ಲೂ ಒಂದು ಪ್ರಾಮುಖ್ಯತೆ ಇದೆ ಈ ಕತೆಯಲ್ಲಿ. ಮತ್ತು ಒಂದಷ್ಟು ರಿಸರ್ಚಸ್ ಆಗಿದೆ, ಯಾರದೇ ಭಾವನೆಗಳಿಗೆ ಮತ್ತೊಬ್ಬರಿಗೆ ನೋವಾಗದೆ ನೋವಾಗಿರೋ ಮನುಷ್ಯರ ಪರವಾಗಿ ಮಾಡಿರೋ ಕತೆ ಇದು. ಸೊ ಅದು ಜಡೇಶ್ ಅವ್ರಿಗೆ ಜನನೂ ಅಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಸೊ ಅವ್ರ ಕತೆಗಳು ಅಂತ ಹೇಳಿದಾಗ ಒಂದು ಸ್ಪೆಷಲ್ ಅಟೆನ್ಷನ್ ಕೊಡ್ತಾ ಇದ್ದಾರೆ. ಸೊ ಅದಕ್ಕೆ ಇಂಥ ಒಳ್ಳೆ ಒಳ್ಳೆ ನಿರ್ಮಾಣ ಸಂಸ್ಥೆ ಸಿಕ್ಕಿರೋದು, ದುನಿಯಾ ವಿಜಯ್ ಅವರು ಸಾಥ್ ಕೊಡ್ತಾ ಇರೋದು. ಸೊ ಇದಕ್ಕಿಂತ ಇನ್ನೇನು ಬೇಕು. ಆಲ್ ದಿ ಬೆಸ್ಟ್, ಒಳ್ಳೆಯದು. ಹಿಂದಿನ ಥರ ನಿಮ್ಮ ಜುಗಲ್ ಬಂದಿಲ್ಲಿ ಇನ್ನೊಂದು ಗೆಲುವು ಬರಲಿ. ಒಳ್ಳೆಯದು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಸರ್, ಇದಿಷ್ಟು ಜಡೇಶ್ ಮತ್ತು ಮಾಸ್ತಿ ಅವರ ಮತ್ತು ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ಲೋಕೇಶನ್ ಬೆಂಗಳೂರು.